ನಮಸ್ಕಾರ ವೀಕ್ಷಕರೇ, ಹೊಟ್ಟೆಪಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜನಸಾಮಾನ್ಯರ ಹೊಟ್ಟೆಪಾಡು ನೋಡಿ. ಚಂದ್ರಶೇಖರ್, ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಿದ್ರು? ಇಲ್ಲಿ ಸ್ಟಾರ್ಟ್ ಮಾಡಿ 15 ವರ್ಷ ಆಯ್ತು. ಇದಕ್ಕೆ ಮೊದಲು 25 ಇಯರ್ಸ್ ಇಂದ ಮಾಡ್ತಾ ಇದೀವಿ. ಇದು ಇನ್ನೊಂದು ಅಂಗಡಿ ಇದೆ ನಮ್ದು. ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗತ್ತೆ? ಮಿನಿಮಮ್ 3-4 ಲ್ಯಾಕ್ಸ್. ಅಂದ್ರೆ ಮಂತ್ಲಿ ಎಷ್ಟು ಪ್ರಾಫಿಟ್ ಬರುತ್ತೆ ಅಥವಾ ಡೈಲಿ ಬೇಸಿಸ್ ಅಲ್ಲಿ ಎಷ್ಟು ಪ್ರಾಫಿಟ್ ಆಗ್ಬೋದು? ಡೈಲಿ ಬೇಸಿಸ್ ಅಲ್ಲಿ ಮಿನಿಮಮ್ 1000 ರೂಪೀಸ್. ಮಿನಿಮಮ್ 1000 ರೂಪೀಸ್ ಪ್ರಾಫಿಟ್ ಆಗುತ್ತೆ. ಮತ್ತೆ ಯಾವ್ದು ಮೆಟೀರಿಯಲ್ ಎಷ್ಟು ಯಾವ್ದು ಮೂವ್ಮೆಂಟ್ ಜಾಸ್ತಿ ಆಗುತ್ತೆ? ನಮ್ದು ಜನರಲ್ ಐಟ್ ಇರೋದ್ರಿಂದ ಎಲ್ಲ ಐಟಮು, ಎಲ್ಲ ಐಟಮ್ ದಿನಸಿ ಐಟಮು ಹೋಗುತ್ತೆ. ಆಮೇಲೆ ಮಾಮೂಲಿ ಬೇರೆ ಬೇರೆ ಐಟಮು ಎಲ್ಲ ಹೋಗುತ್ತೆ. ಮತ್ತೆ ಈಗ ಆನ್ಲೈನ್ ಶಾಪಿಂಗ್ ತುಂಬಾ ಬಂದಿದೆ, ಅದರಿಂದ ನಿಮ್ಗೆ ಏನಾದ್ರು ಲಾಸ್ ಆಗಿದ ಅಥವಾ ಮೀನ್ಸ್ ಅದರಿಂದ ಏನಾದ್ರು ಮಾರ್ಕೆಟಿಂಗ್ ಡೌನ್ ಆಗಿದ? ಹೇಗೆ ಇಲ್ಲ, ಅದರಿಂದ ಸ್ವಲ್ಪ ಬಿಸ್ನೆಸ್ ಕಡಿಮೆ ಆಗುತ್ತೆ ಆನ್ಲೈನ್ ಇಂದ. ಓಕೆ. ಇಲ್ಲ, ಆನ್ಲೈನ್ ತಗೊಳೋರಿಗಿಂತ ಮಾಮೂಲಿ ಕಮ್ಮಿ ಅಮೌಂಟ್ ತಗೊಂತಾರಲ್ಲ ಅಂತವರೆಲ್ಲ ಜಾಸ್ತಿ ಬರ್ತಾರೆ ಇಲ್ಲಿಗೆ ಬರಬೇಕು. ಆನ್ಲೈನ್ಗಿಂತ ಇಲ್ಲಿ ಬಂದು ಕಮ್ಮಿ ತಗೊಳೋರೆಲ್ಲ ಇಲ್ಲೇ ಬಂದು ತಗೊಂತಾರೆ. ಸಣ್ಣ ಪುಟ್ಟ ಐಟಮ್ ಇಲ್ಲಿ ಬಂದು ರೇಟ್ ತಿಳ್ಕೊಂಡು ಅವ್ರು ತಗೊಂತಾರೆ, ಅದರಿಂದ ಇಲ್ಲಿ ಅವ್ರಿಗೆ ಅನುಕೂಲ ಆಗುತ್ತೆ. ಮತ್ತೆ ಇದಕ್ಕೆ ಯಾವುದೆಲ್ಲ ಲೈಸೆನ್ಸ್ ಬೇಕಾಗುತ್ತೆ? ಫುಡ್ ಲೈಸೆನ್ಸ್ ಬೇಕು, ಫುಡ್ ಲೈಸೆನ್ಸ್ ಇದೆ. ಆಮೇಲೆ ಸ್ಕೇಲ್ ಲೈಸೆನ್ಸ್ ಇದೆಲ್ಲ ಇದೆ. ಟ್ರೇಡಿಂಗ್ ಲೈಸೆನ್ಸ್ ಬೇಕಾ? ಟ್ರೇಡಿಂಗ್ ಲೈಸೆನ್ಸ್ ಬೇಕು. ಟ್ರೇಡಿಂಗ್, ಫುಡ್ ಲೈಸೆನ್ಸ್, GST, ಹೌದು, ಇದೆಲ್ಲ ಬೇಕು. ಇದೆಲ್ಲ ಬೇಕು. GST ಎಕ್ಸೆಂಪ್ಷನ್. ಹೌದು. ಮತ್ತೆ ಮೆಟೀರಿಯಲ್ಸ್ ಎಲ್ಲಿಂದ ತರಿಸ್ತೀರಾ? ಯಶವಂತಪುರ. ಮತ್ತೀಗ ಎಕ್ಸ್ಪೈರಿ ಆಗ್ತದೆ, ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ಎಕ್ಸ್ಪೈರಿ ಆಗುತ್ತೆ, ಅದು ನಿಮಗೆ ಲಾಸ್ ಆಗುತ್ತೆ ಅಥವಾ ಕಂಪ್ನಿದವರು ವಾಪಸ್ ತಗೊಂಡು? ಕಂಪ್ನಿಯವರು ವಾಪಸ್ ತಗೊಂತಾರೆ. ಕಂಪ್ನಿಯವರು ಡಿಸ್ಟ್ರಿಬ್ಯೂಟರ್ ಇಂದ ಬರ್ತಾರೆ, ವಾಪಸ್ ತಗೊಂತಾರೆ ಎಕ್ಸ್ಪೈರಿ ಇದೆಲ್ಲ. ಮತ್ತೆ ಈಗ ಹೊಸದಾಗಿ ಈ ವ್ಯಾಪಾರ ಸ್ಟಾರ್ಟ್ ಮಾಡ್ಬೇಕಂದ್ರೆ ಅವ್ರಿಗೆ ಏನು ಹೇಳ್ತೀರಾ ಅಂತ? ಹೊಸದಾಗಿ ವ್ಯಾಪಾರ ಸ್ಟಾರ್ಟ್ ಮಾಡೋರಿಗೆ ಅಂದರೆ ಇವಾಗೆಲ್ಲ ಇನ್ವೆಸ್ಟ್ಮೆಂಟ್ ಎಲ್ಲ ಜಾಸ್ತಿ, ಆನ್ಲೈನ್ ಇರೋದ್ರಿಂದ ಇನ್ಕಮ್ ಕಡಿಮೆ ಆಗುತ್ತೆ, ಸ್ವಲ್ಪ ನೋಡಿ ಇದು ಮಾಡ್ಕೋಬೇಕು. ಈ ಅಂಗಡಿಯಿಂದ ನಿಮ್ದು ಹೊಟ್ಟೆಪಾಡು ಹೇಗೆ ನಡೀತಾ ಇದೆ ಅಂದರೆ ನಿಮ್ದು ಫ್ಯಾಮಿಲಿ ಆಯಿತು, ನಿಮ್ಮ ಮಕ್ಕಳದ್ದು ಎಜುಕೇಷನ್ ಆಯಿತು, ಇದರಿಂದ ಹೇಗೆ ನಡೀತಾ ಇದೆ? ಇದರಿಂದನೇ ಎಲ್ಲ ಆಗುತ್ತೆ, ನಡೆಯುತ್ತೆ, ಇದರಲ್ಲೇ ನಡೆಯುತ್ತೆ. ಯಾಕಂದರೆ ಮನೆಗೆ ಬೇಕಾಗಿರೋ ಫುಡ್ ಐಟಮ್ ಎಲ್ಲ ಇದು ಅಂಗಡಿದೇ ನಡೆಯೋದುತ್ತೆ, ಮೇಲೆ ಇನ್ಕಮ್ ಬರೋದೆಲ್ಲ ಬೇರೆ ಬೇರೆ ಇದಕ್ಕೆ ಅದು ಅಡ್ಜಸ್ಟ್ಮೆಂಟ್ ಆಗುತ್ತೆ. ಬೆಂಗಳೂರಲ್ಲಿ ಈ ವ್ಯಾಪಾರ ನಂಬ್ಕೊಂಡು ಜೀವನ ಮಾಡ್ಬೋದಾ? ಮಾಡ್ಬೋದು. ಈಗ ವ್ಯಾಪಾರಕ್ಕೆ ಹೋಗೋದು ಒಳ್ಳೆ ಅಂದ್ರೆ ಮೀನ್ಸ್ ಉದ್ಯೋಗಕ್ಕೆ ಹೋಗೋದು ಒಳ್ಳೇದು, ವ್ಯಾಪಾರ ಮಾಡೋದು ಒಳ್ಳೇದು, ನಿಮ್ಮ ಅನಿಸಿಕೆ ಹೇಗೆ? ಉದ್ಯೋಗ ಮಾಡೋದು ಅದು ತುಂಬ ಇದು ತಿಂಗಳಿಗೆ ಇಷ್ಟು ಬರುತ್ತೆ ಅಂತ ಕರೆಕ್ಟಾಗಿ ಇದಿರುತ್ತೆ, ಆದರೆ ಅಂಗಡಿಯಲ್ಲಿ ಆ ಥರ ಇದು ಮಾಡೋಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ. ಇಷ್ಟೇ ಇನ್ಕಮ್ ಬರುತ್ತೆ ಇಷ್ಟೇ ಅಂತ ಇರಲಿಲ್ಲ, ಇದು ಒಂಥರ ಸಮುದ್ರ ಥರ. ಇಲ್ಲ, ವ್ಯಾಪಾರದಲ್ಲಿ ಟೈಮಿಂಗ್ಸು ಫ್ರೀ ಸಿಗಲ್ಲ, ಟೈಮಿಂಗು ಕರೆಕ್ಟಾಗಿ ಇದಿಲ್ಲ, ತುಂಬ ಜಾಸ್ತಿ ಟೈಮ್ ತಗೊಂಡು. ಡೈಲಿ ಜಾಬ್ ಮಾಡೋರು 8-10 ಅವರ್ಸ್ ಮಾಡಿದ್ರೆ ಇದರಲ್ಲಿ 15 ಅವರ್ಸ್ ಕೆಲಸ ಮಾಡಬೇಕು, ಅದು ಮಾತ್ರ ತುಂಬ ರಿಸ್ಕ್ ಜಾಸ್ತಿ, ಟೈಮ್ ಸಿಗಲ್ಲ, ಫ್ರೀ ಇರಲ್ಲ. ಜನರಲ್ ಐಟಮ್ಸ್ ಮೇಲೆ ಎಷ್ಟು ಮಾರ್ಜಿನ್ ಸಿಗ್ಬೋದು? ಜನರಲ್ ಐಟಮ್ಸ್ ಮೇಲೆ 8-10 ಮಿನಿಮಮ್, 8 ಮ್ಯಾಕ್ಸಿಮಮ್ 10. ಬ್ಯಾಕ್ಗ್ರೌಂಡ್ ಹೇಳಿ, ಹೇಗೆ ಸ್ಟಾರ್ಟ್ ಮಾಡಿದ್ರಿ ಇದನ್ನು, ಈ ವ್ಯಾಪಾರಕ್ಕೆ ಯಾಕೆ ಬಂದ್ರಿ ಅಂತ? ಆ್ಯಕ್ಚುಲಿ ಮೊದಲಿಂದ ನಮಗೆ, ನಾವು ಚಿಕ್ಕ ವಯಸ್ಸಿದ್ದಾಗಿಂದ ನಮ್ಮ ಅಂಗಡಿ ಇದೆ, ಊರಲ್ಲಿ ಇದೆ. ನಮ್ಮ ತಂದೆಯವರು ಅಂಗಡಿ, ಬಟ್ಟೆ ಅಂಗಡಿ, ಚಿಲ್ಲರೆ ಅಂಗಡಿ ಎಲ್ಲ ಒಟ್ಟಿಗೆ ಇದು ಮಾಡ್ತಾಯಿದ್ರು. ನಾವು ಬೆಂಗಳೂರಿಗೆ ಬಂದಮೇಲೆ ಆದರೆ ಬಿಸ್ನೆಸ್ ಮೇಲೇ ಜಾಸ್ತಿ ಇಂಟ್ರೆಸ್ಟು, ಆದರೆ ಸ್ವಲ್ಪ ದಿನ ಬೇರೆ ಕೆಲಸಕ್ಕೆ ಹೋಗಿದ್ದೀನಿ ಫ್ಯಾಕ್ಟ್ರಿಗೆ, ಹೋಗಿ ಮತ್ತೆ ಹೆಂಗಾದ್ರೂ ಮಾಡಿ ಬಿಸ್ನೆಸ್ ಮಾಡಲೇಬೇಕನ್ನೋ ಉದ್ದೇಶದಿಂದ ಮತ್ತೆ ಈ ಫೀಲ್ಡಿಗೆ ಬಂದಿರೋದು. ಓಕೆ, ಅಂದರೆ ಅದು ಸ್ವಲ್ಪ ಇನ್ವೆಸ್ಟ್ಮೆಂಟಿಗೆ ಅಮೌಂಟ್ ಕೊಡುವವರೆಗೂ ಕೆಲಸ ಮಾಡಿದ್ದೆ. ಆಮೇಲೆ ಮತ್ತೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ಸುಮಾರು ಒಂದು 25 ವರ್ಷ ಮೇಲೆ ಆಯಿತು ಬೆಂಗಳೂರಲ್ಲಿ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಇದರಲ್ಲಿ ಪ್ರಾಫಿಟ್ 1,000 ಡೈಲಿ ಅಂದರೆ ಏನೆಲ್ಲ ಖರ್ಚು ಬರುತ್ತೆ? ಖರ್ಚು ಅದೇ ಮಾಮೂಲಿ ಕರೆಂಟ್ ಬಿಲ್ ಬರುತ್ತೆ, ರೆಂಟು, ರೆಂಟು ಮಿನಿಮಮ್ ಅಂದರೆ ಈಗ 400 ಅಬೋ ಬರುತ್ತೆ, 500 ಹತ್ರ ಬರುತ್ತೆ, ಆಲ್ಮೋಸ್ಟ್ ಒಂದು 500 ಚಿಲ್ಲರೆ ಖರ್ಚು ಬರುತ್ತೆ.
ಇದಕ್ಕೆ ಮಂತ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗುತ್ತೆ? ಈಗ ಇಯರ್ಲಿ ಡೆಪಾಸಿಟ್ ಎಲ್ಲ ಬಿಟ್ಟು ಡೆಪಾಸಿಟ್ ಎಲ್ಲ ಹಿಡಿದೆ ಎಷ್ಟು ಇನ್ವೆಸ್ಟ್ಮೆಂಟ್ ಹಾಕಿ ವಿದೌಟ್ ಡೆಪಾಸಿಟ್ ಎಷ್ಟು ಇನ್ವೆಸ್ಟ್ಮೆಂಟ್ ಆಗುತ್ತೆ? ಮಂತ್ಲಿ ಮಿನಿಮಮ್ ಅಂದ್ರೂ 60,000 ರೂಪಾಯಿ ಹಂಗೆ ಆಗ್ಬೇಕು. ಅವ್ರು ಮೆಟೀರಿಯಲ್ ತರಕ್ಕೆ 60,000 ಜಾಸ್ತಿನೇ ಆಗುತ್ತೆ. ಈಗ ಒಂದೊಂದು ಮೆಟೀರಿಯಲ್ ಈಗ ಎಕ್ಸ್ಪೈರಿ ಡೇಟ್ ಇರಲ್ಲ, ಅದು ಹೋಗುದಿಲ್ಲ, ಒಂದ್ ವರ್ಷ ಆಯ್ತು, ಎರಡು ವರ್ಷ ಆಯ್ತು, ಅದು ಡೆಟ್ ಇನ್ವೆಸ್ಟ್ಮೆಂಟ್ ಆಗತ್ತ? ಅದಕ್ಕೆ ಯಾವ ತರ ಇಲ್ಲ, ಅದು ಎಕ್ಸ್ಪೈರ್ ಡೇಟ್ ಇಲ್ದಿರೋದು ಎಷ್ಟು ವರ್ಷ ಆದ್ರೂ ಮಾಡ್ಬೋದು. ಅದು ಕೆಲವು ಐಟಮ್ ಇದೆ, ಪೀತಾಂಬರಿ ಇಂಥದ್ದೆಲ್ಲ ಇದೆ. ಅದು ಇನ್ನೂ ಸ್ವಲ್ಪ ಬೇರೆ ಡೆಡ್ ಆಗೋ ಐಟಮ್ ಸ್ವಲ್ಪ ಮಾರ್ಜಿನ್ ಜಾಸ್ತಿ ಇಟ್ಕೊಂಡು ನಿಧಾನಕ್ಕೆ ಸೇಲ್ ಮಾಡ್ತೀವಿ ಆ ಥರ. 8-10% ಇರೋದು, ಅದರಲ್ಲಿ 20-30% ಇಟ್ಕೊಂಡು ನಿಧಾನಕ್ಕೆ ಖಾಲಿ ಮಾಡ್ತೀವಿ. ಮತ್ತೆ ಈಗ ಮೊದಲು ನೀವು ಆಲ್ಮೋಸ್ಟ್ 20 ವರ್ಷದಿಂದ ಮಾಡಿದ್ರೆ, ಅದು ಸ್ಟಾರ್ಟಿಂಗ್ ಮಾಡಿದಕ್ಕೆ ಈಗ ಮಾಡಿದಕ್ಕೆ ಹೇಗೆ ಚೇಂಜಸ್ ಏನಾಗುತ್ತೆ? ಒಂದೇ ವ್ಯಾಪಾರದಲ್ಲಿ ಅವಾಗ ವ್ಯಾಪಾರ ಜಾಸ್ತಿ ಆಗ್ತಾ ಇತ್ತು, ಆಮೇಲೆ ಕಸ್ಟಮರ್ ಚೆನ್ನಾಗಿ ಬರ್ತಾ ಇದ್ರು. ಈಗ ಆನ್ಲೈನ್ ಜಾಸ್ತಿ ಆಗಿರೋದ್ರಿಂದ ಅವಾಗಿನ ವ್ಯಾಪಾರ ಇವಾಗ ಇರಲ್ಲ, ಕಡಿಮೆ. ಟೈಮಿಂಗ್ ಏನಿರುತ್ತೆ? ಟೈಮಿಂಗ್ 7-3, ತಿರುಗಿ 5:30-10:30. ಈಗ ನಿಮ್ದು ನೆಕ್ಸ್ಟ್, ಈಗ ನೀವು ನಿಮ್ದು ಇತ್ತು ಅಂತ ಹೇಳಿದ್ರಿ, ಇದು ಫ್ಯಾಮಿಲಿ ಬಿಸ್ನೆಸ್, ಅದನ್ನೇ ಆ ಥರನೇ ಕಂಟಿನ್ಯೂ ಮಾಡಿ. ನೆಕ್ಸ್ಟ್ ನಿಮ್ದು ಮಕ್ಕಳಿಗೆ ಬೇರೆ ಏನು ಅವ್ರಿಗೆ ಬಿಸ್ನೆಸ್ಸಿಗೆ ಹೋಗ್ಲಿಕ್ಕೆ ಹೇಳ್ತೀರಾ ಅಥವಾ ಜಾಬ್ ಮಾಡ ಅಂತ ಹೇಳ್ತೀರಾ? ಏನಿಲ್ಲ, ಅವರೆಲ್ಲ ಜಾಬ್ ಮಾಡ್ತಾರೆ. ಅವ್ರಿಗೆ ಬಿಸ್ನೆಸ್ ನಮ್ಮ ಥರ ಕಷ್ಟ ಪಡೋದು ಅವ್ರಿಗೆ ಇದಿಲ್ಲ. ಅಲ್ಲ, ಇದೇ ಬಿಸ್ನೆಸ್ ಅಂತಲ್ಲ, ಬೇರೆ ಯಾವುದೋ ಒಂದು ಚೆನ್ನಾಗಿರೋ ಬಿಸ್ನೆಸ್ ಐಡಿಯಾ ಬಂದರೆ ಅವ್ರಿಗೆ ಸಪೋರ್ಟ್ ಮಾಡ್ತೀರಾ ಅಥವಾ ಜಾಬೇ ಮಾಡಲಿ ಅಂತ ಹೇಳ್ತೀರಾ? ಇಲ್ಲ, ಬಿಸ್ನೆಸ್ ಮಾಡಿ ಸಪೋರ್ಟ್ ಮಾಡ್ತೀವಿ, ಜಾಬ್ಗಿಂತ ಬಿಸ್ನೆಸ್ ಮಾಡಿ ಅಂತಾನೆ ಹೇಳ್ತೀವಿ. ಈಗ ಹೊಸಬ್ರು ಯಾರೋ ಹೋದ್ರು, ಯಾವುದೇ ಬಿಸ್ನೆಸ್ ಆದ್ರು ಅವ್ರಿಗೆ ಏನು ಸಲಹೆ ಕೊಡ್ತೀರಾ? ಹೌದು, ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ, ಯಾವುದೇ ಬಿಸ್ನೆಸ್ ಮಾಡ್ಬೇಕಾದ್ರೂ ಅದನ್ನು ಡೀಪ್ ಆಗಿ ತಿಳ್ಕೊಂಡು ಹೇಗೆ ಹೆಂಗ್ ಮಾಡ್ಬೇಕು, ಹೆಂಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಅದು ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ಏಕ್ದಮ್ ಇನ್ವೆಸ್ಟ್ಮೆಂಟ್ ಮಾಡಿ ಬಿಸ್ನೆಸ್ ಮಾಡೋದಂದ್ರೆ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ತುಂಬಾ ಕಡೆ ಅಂದ್ರೆ ಹಳ್ಳಿ ಕಡೆ ಎಲ್ಲ ಇರುತ್ತೆ ಸಾಲ, ಹಾಗೆ ಲೋನ್ ಇದು ಕೊಡೋದು, ಆ ತರ ನಿಮ್ಮ ಅಂಗಡಿಯಲ್ಲಿ ಇದೇನಾ ಅಥವಾ ಕ್ಯಾಶ್ ಆ್ಯಂಡ್ ಕ್ಯಾರಿ? ಇದೆ ಅಂದ್ರೆ ಕಡಿಮೆ, ಬ್ಯಾಚುಲರ್ಸ್ಗೆ ಸ್ಟೂಡೆಂಟ್ಸ್ಗೆ ಅಂತವ್ರಿಗೆ ಮಾತ್ರ ಕ್ರೆಡಿಟ್ ಮಾಡ್ತೀವಿ ಅಷ್ಟೇ, ಮಂತ್ಲಿ ಇನ್ವೆಸ್ಟ್ಮೆಂಟ್. ಹಾ, ಹೆಲ್ಪ್ ಆಗಲಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಬೇರೆಯವರ ಹೊಟ್ಟೆಪಾಡು ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.